looks like that the mukti is easier to tantra than Vedanta. Is it like that? Mukti is easier to? Easier to attain through tantra marga. Illa, illa, illa. Hagen illa. Hagen illa. Hagen illa. Tantra marga, see, Vedanta marga, ಮತ್ತು ತಂತ್ರ ಮಾರ್ಗ ಬೇರೆ ಏನಂದ್ರೆ ವೇದಾಂತ ಮಾರ್ಗದಲ್ಲಿ ಇಂಟೆಲೆಕ್ಟ್ ಇಸ್ ಯೂಸ್ಡ್ ಇಲ್ಲ ಶ್ರವಣ ಮನನ ಇತಿಹಾಸ ಮಾಡ್ತಾರೆ ತಂತ್ರ ಮಾರ್ಗವನ್ನ ಸಾಮಾನ್ಯವಾಗಿ ಯೋಗ ಮಾರ್ಗ ಅಲ್ವಾ ಮೋಸ್ಟ್ಲಿ ರಿಲೇಟ್ ಯೋಗ ಮಾರ್ಗ ಅಲ್ವಾ ಅದು ಇಲ್ಲ ಇಲ್ಲ ಯೋಗ ಮಾರ್ಗ ಬೇರೆ ತಂತ್ರ ಮಾರ್ಗ ಬೇರೆ ತಂತ್ರ ಮಾರ್ಗ ತಂತ್ರ ಅಂದ್ರೆ ಟೆಕ್ನಿಕ್ಸ್ ಬೇರೆ ಬೇರೆ ಟೆಕ್ನಿಕ್ಸ್ ಸೊ ಏನ್ ಟೆಕ್ನಿಕ್ಸ್ ಅಂದ್ರೆ ಪುನಃ ಪುನಃ ಅವೇರ್ನೆಸ್ ಅಲ್ಲಿ ಇರ್ಲಿಕ್ಕೆ ಟೆಕ್ನಿಕ್ ಸದಾಕಾಲ ಅಂದ್ರೆ ನೀವೇನೇ ಮಾಡ್ತಾ ಇರಿ ಅವೇರ್ನೆಸ್ ಅಲ್ಲಿ ಇರ್ಬೇಕು ಅರಿವಿನಲ್ಲಿ ಇರ್ಬೇಕು ಅದು ಟೆಕ್ನಿಕ್ ಅದು ವೇದಾಂತ ವೇದಾಂತಿಗಳು ತಂತ್ರ ಮಾರ್ಗ ತಂತ್ರ ತಂತ್ರದ ಟೆಕ್ನಿಕ್ ಅನ್ನು ಯೂಸ್ ಮಾಡ್ಬೋದು ಮಾಡ್ತಾರೆ ಕೆಲವರೆಲ್ಲ ಅದು ಆಕ್ಚುಲಿ ಪ್ರಾಕ್ಟೀಸಸ್ ಪ್ರಾಕ್ಟೀಸಸ್ ಫಾರ್ ಬೀಯಿಂಗ್ ಇನ್ ಅವೇರ್ನೆಸ್ ಓಕೆ ವೇದಗಳಲ್ಲೆಲ್ಲ ಸಾಮವೇದದಲ್ಲಿ ಸಂಗೀತದಲ್ಲಿ ಆದಷ್ಟು ಏಕಾಗ್ರತೆ ಜಾಸ್ತಿ ಸಿಗುತ್ತೆ ಮತ್ತೆ ಒಂದು ಕಾನ್ಸಂಟ್ರೇಷನ್ ಬೆಳೆಯುತ್ತೆ ಅಂತ ಒಂದು ವಿಷಯ ಇದೆ ಅದು ಹೇಗೆ ಪ್ರಭುಜಿ ಅಲ್ಲ ಅದು ಸಿ ಸಾಧನೆಯಲ್ಲಿ ಹಲವಾರು ರೀತಿಯ ಸಾಧನೆಗಳು ಅಲ್ಲ ಅದರಲ್ಲಿ ಸಂಗೀತ ಮಾರ್ಗದಲ್ಲಿ ಸ್ವಲ್ಪ ಆದಷ್ಟು ಅಂದ್ರೆ ಕಾನ್ಸಂಟ್ರೇಷನ್ ಮತ್ತೆ ಅದು ಎಲ್ಲರಿಗೂ ಎಲ್ಲರಿಗೂ ಅಲ್ಲ ಆ ಮಾರ್ಗದಲ್ಲಿ ಹೋದವರು ತ್ಯಾಗರಾಜರು ಬೇಕಲ್ಲ ನಾದ ಬ್ರಹ್ಮ ಉಪಾಸನೆ ಅಂತ ಹೇಳ್ತಾರೆ ಅದಕ್ಕೆ ನಾದ ಬ್ರಹ್ಮ ಉಪಾಸನೆ ಮಾಡಿ ಮುಕ್ತರಾದರು ತ್ಯಾಗರಾಜರು ನಾರದರು ಅಂತವರೆಲ್ಲ ನಾದ ನಾದ ಅಂದ್ರೆ ಸಂಗೀತದ ಉಪಾಸನೆ ಮೂಲಕ ಮುಕ್ತಿಯನ್ನು ಪಡಿತಾರೆ ಅದು ಎಲ್ಲರಿಗೂ ಆಗಲ್ಲ ಅದಕ್ಕೂ ಗುರುಗಳು ಬೇಕು ಅಲ್ವಾ ಅಲ್ಲ ಅದಕ್ಕೆ ಗುರು ಬೇಕು ಮತ್ತೆ ಸಾಧನೆ ಬೇಕಲ್ಲ ಅವ್ರಿಗೆ ಸಂಗೀತದ ಜ್ಞಾನ ಇರಬೇಕು ಸಂಗೀತದ ಸಾಧನೆ ಇರಬೇಕು ಭಕ್ತಿ ಇರಬೇಕು ನೃತ್ಯದಲ್ಲಿ ಕೂಡ ಪಡೀತಾರಲ್ವಾ ಥ್ರೂ ಡಾನ್ಸ್ ಆಲ್ಸೋ ನೃತ್ಯ ಹಾ ನೃತ್ಯದ ಮೂಲಕ ಸಂಗೀತದ ಮೂಲಕ ಎಲ್ಲ ಸಾಧನೆ ಇದೆ ಸಾಧ್ಯ ಇದೆ ಆದ್ರೆ ಆಯಾ ಆಪ್ಟಿಟ್ಯೂಡ್ ಇರ್ಬೇಕು ಅದಕ್ಕೆ ಅದಕ್ಕೆ ಆಯಾ ಅಭಿರುಚಿ ಇರ್ಬೇಕು ಎಲ್ರಿಗೂ ಸಂಗೀತದಲ್ಲೇ ಆಗಲ್ಲ ಸಂಗೀತ ಗೊತ್ತಿದ್ದವರಿಗೆ ಸಂಗೀತದಲ್ಲಿ ಅಭಿರುಚಿ ಇದ್ದವರಿಗೆ ಆ ಸಂಗೀತದಲ್ಲಿ ಅಭಿರುಚಿ ಇದ್ದವ್ರು ಬೇಕಾದ 100 ಜನ ಇರ್ತಾರೆ ಅದಕ್ಕೆ ಎಲ್ರಿಗೂ ಆಗಲ್ಲ 100 ಜನರಿಗೆ 98 ಜನರಿಗೆ ಆಗಲ್ಲ ಇಬ್ಬರಿಗೆ ಮಾತ್ರ ಆಗತ್ತೆ ಇಂಟ್ರೆಸ್ಟ್ ಇರ್ಬೇಕಲ್ಲ ಅವರಿಗೆ ಇದು ಡೆಪ್ತ್ ಇರ್ಬೇಕಲ್ಲ ಈಗ ಎಷ್ಟೋ ಜನ ಸಂಗೀತ ಕಲಾವಿದರಿದ್ದಾರೆ ಅವರಿಗೆ ಮುಕ್ತಿ ಆಗತ್ತೆ ನಿಮ್ಗೆ ಗ್ಯಾರಂಟಿ ಇಲ್ಲ ಮುಕ್ತಿ ಒಂದು ಕಡೆ ಮತ್ತಿನ್ನೊಂದು ಆದಷ್ಟು ಈ ಮೆಡಿಟೇಷನ್ ಮತ್ತೆ ನಾವು ಹೇಗೆ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಹಾಗೆ ಆ ಸಂಗೀತದಲ್ಲಿ ಆಲ್ಮೋಸ್ಟ್ ಒಂದು ಮೆಡಿಟೇಷನ್ ರೂಪದಲ್ಲಿ ಅಷ್ಟೊಂದು ಕಾನ್ಸಂಟ್ರೇಷನ್ ಸಿಕ್ಕತ್ತೆ ಅಂತ ಒಂದ್ ಕಡೆ ಸಿಗತ್ತೆ ಎಲ್ಲರಿಗೂ ಸಿಗಲ್ಲ ಅಂತ ಹೇಳ್ತಿದ್ದೇನೆ ಓಕೆ ಓಕೆ ಸರಿ ಯಾಕಂದ್ರೆ ಅದು ಆ ಭಕ್ತಿ ಇರಬೇಕು ಡಿವೋಷನ್ ಇರಬೇಕು ಈಗ ಪುರಂದರದಾಸರ ಕೀರ್ತನೆಗಳಿಗೆ ತಗೊಂಡಾಗ ಪ್ರತಿಯೊಂದು ವೇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಅದರಲ್ಲಿ ಅರ್ಥ ಆದಷ್ಟು ಬರುತ್ತೆ ತ್ಯಾಗರಾಜ ಕೀರ್ತನೆಗಳು ಬಹಳಷ್ಟು ತಗೊಂಡಾಗ ಅವರು ಎಲ್ಲ ಈ ಸಾಮವೇದದಲ್ಲಿ ಮತ್ತೆ ಬೇರೆ ಇದರಲ್ಲಿ ಅದನ್ನ ಆದಷ್ಟು ಅಳವಡಿಸ್ಕೊಂಡು ಮಾಡಿದ್ದಾರೆ ಹಾಗಾಗಿ ಒಂದು ಅದನ್ನೇ ಪ್ರಾಕ್ಟೀಸ್ ಅಂದ್ರೆ ಅದರಿಂದ ಕೇಳೋದ್ರಿಂದ ಏನಾದ್ರೂ ಅನುಕೂಲ ಆಗ್ಬೋದಾ ಈ ಮೆಡಿಟೇಷನ್ ಪ್ರಶ್ನೆ ಅಂದ್ರೆ ಸಂಗೀತ ಒಂದು ಉಪಾಸನೆಯ ಸಾಧನ ಸಾಧನೆ ಓಕೆ ಓಕೆ ಸಂಗೀತ ಉಪಾಸನೆ ನಾದ ಬ್ರಹ್ಮ ಉಪಾಸನೆ ಅಂತ ಹೇಳ್ತಾರೆ ಅದಕ್ಕೆ ಓಕೆ ಅದು ಸಂಗೀತ ಬಂದವರಿಗೆಲ್ಲ ಬರಲ್ಲ ಅದು ಆ ಭಕ್ತಿ ಇರಬೇಕು ಡಿವೋಷನ್ ಇರಬೇಕು ಜ್ಞಾನ ಇರಬೇಕು ಗುರು ಇರಬೇಕು ಎಲ್ಲ ಇರ್ಬೇಕು ಅದಕ್ಕೆ ಗುರು ಸುಮ್ ಸುಮ್ನೆ ನಾನು ಸಂಗೀತ ಹೇಳ್ತೇನೆ ಅಂತೀರ ಆಗಲ್ಲ ತ್ಯಾಗರಾಜರಿಗೂ ಗುರುಗಳಿದ್ರು ತ್ಯಾಗರಾಜರು ನಾದ ಬ್ರಹ್ಮ ಉಪಾಸನೆ ಮಾಡಿದ್ರು ಪುರಂದರದಾಸರು ನಾದ ಬ್ರಹ್ಮ ಉಪಾಸನೆ ಮಾಡಿದ್ರು ಸಂಗೀತ ಗೊತ್ತಿದ್ದ ಮಾಡಿದ್ರೆ ಎಲ್ಲ ಆಗತ್ತಂತ ಇಲ್ಲ ಬರೀ ಸಂಗೀತ ಅಲ್ಲ ಅದಕ್ಕೆ ಸಂಗೀತದೊಡಗೆ ಜ್ಞಾನ ಬೇಕು ಬರೀ ಸಂಗೀತ ಅಲ್ಲ ಅದು ತ್ಯಾಗರಾಜರಿಗೆ ವೀರ ಬ್ರಹ್ಮೇಂದ್ರ ಅಂತ ಒಬ್ಬಿದ್ರಲ್ಲ ವೀರ ಬ್ರಹ್ಮೇಂದ್ರ ಜ್ಞಾನ ಇದ್ರು ತಮಿಳುನಾಡು ಆಂಧ್ರಪ್ರದೇಶದಲ್ಲಿ ಆ ವೀರ ಬ್ರಹ್ಮೇಂದ್ರ ಬಗ್ಗೆ ಜ್ಞಾನ ಇತ್ತು ಚೆನ್ನಾಗಿ ಅವರಿಗೆ ಅದಕ್ಕೂ ವಾಸನ ನೀವು ಪ್ರಕಾರದಲ್ಲಿ ಬಹಳಷ್ಟು ವಿಡಿಯೋಗಳು ಕ್ರೈಕೊಳಗ ಅದಕ್ಕೂ ವಾಸನ ಅದೃಷ್ಟ ಅದೆಲ್ಲ ಎಲ್ಲ ಬಂದಿದ್ದರೆ ಮಾತ್ರ ಎಲ್ಲ ಸಾಧ್ಯವಾಗುತ್ತೆ ಒಂದು ರೀತಿ ಅದು ಅಷ್ಟೇ ಆಯ್ತು ಓಕೆ ಇನ್ಯಾರಿಗೆ ಏನು ಪ್ರಶ್ನೆ ಇದೆಯಾ ಮುಂದೋಣ ಏನು ರಮಣಿ ಏನು ಮಾತಾಡಿದೀರಾ ಏನಿಲ್ಲ ಐ ಜಸ್ಟ್ ವಾಂಟ್ ಟು ಸೇ ದೇರ್ ಇಸ್ ನೋ ಸ್ಟ್ಯಾಂಡರ್ಡ್
procedure for this. For each one, it is different, and each one's experience is different. Of course, all these good things will help you. But it's mostly focusing. And you can focus through various ways, Alva. Various ways. Kadaiga mind introvert aagbeko, dhana barbeko. Finally, dhana illadre mukti illa. I saw this Buddhists, so they make the huge mandala patterns. The rangoli tara patterns martare. They're so focused in it. Kala chakra. They lose themselves in that. Haudu. That is also a kind of sadhana, Alva. Haudu. Adu sadhane. Sadhane andre manasanna concentration madlikke ondu sadhane avudu. Okay, we'll start. Kadikide. ಅಪರೋಕ್ಷ ಜ್ಞಾನ ಅಥವಾ ಸೆಲ್ಫ್ ರೆಕಗ್ನಿಷನ್ ಅಂದ್ರೆ ಏನು ಅಂತ. ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ತೇವೆ, ನಿಜವಾಗಿ ನೋಡಿದ್ರೆ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನ ಅಂದ್ರೆ ಸೆಲ್ಫ್ ರೆಕಗ್ನಿಷನ್, ನನ್ನನ್ನು ನಾನು ಗುರುತಿಸ್ಕೊಳ್ಳೋದು, ಅದೇನು ಹೊಸ್ತಾಗಿದ್ದುದಲ್ಲ, ಇದ್ದದನ್ನ ನಾನು ಕಂಡುಕೊಳ್ಳೋದು. ಅದಕ್ಕೆ ವೇದಾಂತದಲ್ಲಿ ಒಂದು 10 ಜನರ ಕಥೆ ಹೇಳ್ತಾರೆ. ಹತ್ತು ಜನ ಒಂದು ದೋಣಿಯನ್ನು ದಾಟ್ಲಿಕ್ಕೆ ಹೋಗ್ತಾ ಇದ್ರು. ಆ 10 ಜನ ದೋಣಿಯನ್ನು ದಾಟ್ಲಿಕ್ಕೆ ಹೋಗ್ತಾ ಇರುವಾಗ ಅವರಿಗೆ ಒಂದು ಅವ್ರಿಗೆ ಗುರುಗಳು ಹೇಳ್ತಾರೆ, ಜಾಗ್ರತೆಯಾಗಿ ಹೋಗಿ ಎಲ್ಲರೂ ಸಿಕ್ಕಾಕೋಬಿಡಿ. ನದಿ ದಾಟಿಸುವಾಗ ದೊಡ್ಡ ಮುಖ್ಯ ಶಿಷ್ಯರಿಗೆ ಹೇಳ್ತಾರೆ, ಎಲ್ಲ ಉಳಿದ ಶಿಷ್ಯನ ಜಾಗ್ರತೆ ನೋಡ್ಕೊಂಡು ಹೋಗಪ್ಪ ಅಂತ. ಆ ಹೋಗುವಾಗ ನದಿಯಲ್ಲಿ ನೆರೆ ಬಂದ್ಬಿಡ್ತದೆ. ನೆರೆ ಬಂದು ಅಲ್ಲಿ ಆ ನದಿಯಲ್ಲಿ ಬಿದ್ದ್ಬಿಡ್ತಾರವ್ರು. ಕಡೆ ಹೇಗೋ ಕಷ್ಟಪಟ್ಟು ಹೋಗ್ತಾರೆ ಇಲ್ಲಿಗೆ ಆ ಕಡೆ. ಆಗ ಅವನು ಆ ಹಿರಿಯ ಶಿಷ್ಯ ದೊಡ್ಡ ಶಿಷ್ಯ ಏನ್ ಮಾಡ್ತಾನೆ, ಜನರನ್ನ ಕೌಂಟ್ ಮಾಡ್ತಾನೆ, ಎಷ್ಟು ಜನ ಬಂದ್ರು, ಎಷ್ಟು ಜನ ಇದ್ದಾರೆ ಅಂತ. ನೋಡಿದ್ರೆ 10 ಜನ ಹೋದರು 9 ಜನ ಇದ್ದಾರೆ ಅಲ್ಲಿ. ಒಂಬತ್ತು ಜನ ಇದ್ದಾರೆ, ಒಬ್ಬ ಕಳೆದೋಗ್ಬಿಟ್ಟ ಅಂತ ಗೊಳವು ಅಂತ ಅಳಿಸು ಮಾಡ್ತಾರ. ಆವಾಗ ಯಾರೋ ಒಬ್ಬ ರಸ್ತೆಯಲ್ಲಿ ಹೋಗೋನು ಬಂದು ನೋಡ್ತಾನೆ, ಏನಪ್ಪ ಆಗ್ತಾ ಇದೆ ಅಂತ ಕೇಳ್ತಾನೆ. ನಾವು 10 ಜನ ಇದ್ವಿ, 9 ಜನ ಒಂಬತ್ತು ಜನ ಈಗ ಒಬ್ಬರು ಮುಳುಗೋಗ್ಬಿಟ್ಟಿದ್ದಾರೆ, ನಮ್ಗೆ ನಾವು ಗುರು ಮುಖ ಹೇಗೆ ತೋರಿಸೋದು ಅಂತ. ಆಗ ಅವನು ಆ ಜನರಿಗೆ ಆ 10 ಜನ ಇದ್ದಾರಲ್ಲ ಅವ್ರನ್ನ ನಿಲ್ಸ್ತಾನೆ, ಸಾಲಾಗಿ ನಿಲ್ಸಿ ಈಗ ನೀನ್ ಕೌಂಟ್ ಮಾಡು ಅಂತ ಹೇಳ್ತಾನೆ. 1, 2, 3, 4 ಅಂತ ಕೌಂಟ್ ಮಾಡಿದ್ರೆ 10ನೇವನು, ಓ ನಾನೇ 10ನೇವನು ಅಂತ ಗೊತ್ತಾಗುತ್ತೆ ಅವನಿಗೆ. ಅಂದ್ರೆ 10ನೇವನು ಎಲ್ಲೂ ಕಳೆದು ಹೋಗಿಲ್ಲ, ಕಳೆದು ಹೋದ ಅಂತ ದುಃಖ ಅವನಿಗೆ. 10ನೇವನು ನಾನು ಕಳೆದು ಹೋದೆ ಅಂತ ದುಃಖ ಪಡ್ತಾ ಇದ್ದಾನೆ, ಅವನು ತನ್ನನ್ನು ನೆನೆಸ್ಕೊಂಡಿಲ್ಲ. ಈ ಆತ್ಮಜ್ಞಾನ ಕೂಡ ಹಾಗೆ, ನನ್ನನ್ನು ನಾನು ಮರೆತು ಹೋಗಿರೋದು ಆತ್ಮಜ್ಞಾನ. ಇದಕ್ಕೆ ನಾನು ನಿಮಗೆ ಚಿದಾಭಾಸದ ಬಗ್ಗೆ ಹೇಳಿದ್ದೆ, ಸಾಕ್ಷಿ ಅಥವಾ ಆತ್ಮ ಇದೆ,
ಆತ್ಮನ ಬೆಳಕು ಮನಸ್ಸಿನ ಮೇಲೆ ಮನಸ್ಸನ್ನು ಕನ್ನಡಿಯ ಮೇಲೆ ಬೀಳ್ತದೆ ಅಲ್ಲಿ ಕನ್ನಡಿಯಲ್ಲಿ ಪ್ರತಿಫಲನ ಆಗ್ತದೆ ಆ ಪ್ರತಿಫಲನಕ್ಕೆ ಚಿದಾಭಾಸ ಅಂತ ಹೇಳುದು ಆ ಪ್ರತಿಫಲನ ದೇಹದ ಮೇಲೆ ಬೀಳ್ತದೆ ಆ ದೇಹದಿಂದ ಕಣ್ಣಿನ ಮೂಲಕ ಪ್ರಪಂಚದ ಮೇಲೆ ಬೆಳಕು ಬೀಳ್ತದೆ ಬೆಳಕು ಬರ್ತದೆ ಒಳಗಿಂದ ಅರಿವಿನ ಬೆಳಕು ಆ ಚಿದಾಭಾಸ ದೇಹವನ್ನು ಕಂಡಾಗ ನಾನು ದೇಹ ಅಂತ ತಪ್ಪಾಗಿ ತಿಳ್ಕೊಳ್ತದೆ ಯಾಕಂದ್ರೆ ಮನಸ್ಸಿನಲ್ಲಿ ನಾನು ದೇಹ ಅಂತ ಆಲೋಚನೆ ಬಂತು ನಿಜವಾಗ್ಲೇನು ಚಿದಾಭಾಸಕ್ಕೆ ದುಃಖ ಆಗ್ತಾ ಇದೆ ಚಿದಾಭಾಸ ಮನಸ್ಸಿನೊಟ್ಟಿಗೆ ಸೇರ್ಕೊಂಡು ಅದಕ್ಕೆ ಜೀವ ಅಂತ ಹೇಳೋದು ಹಾಗಾಗ್ಬಿಟ್ಟು ಬಂಧನ ಮತ್ತು ಮುಕ್ತಿಗೆ ಹಂತಗಳು ಏನಂದ್ರೆ ಮೊದಲನೇ ಹಂತ ಅಜ್ಞಾನ ಆ ಅಜ್ಞಾನದಲ್ಲಿ ಏನಾಗುತ್ತೆ ಚಿದಾಭಾಸ ಚಿದಾಭಾಸ ನಾನು ಅಂತ ಹೇಳ್ತೇನಲ್ಲ ನಾನು ಅನ್ನೋದು ಚಿದಾಭಾಸ ಅಲ್ಲಿ ಏನಾಗುತ್ತೆ ದುಃಖ ಏನಂದ್ರೆ ಓ ಅವನು ಹತ್ತನೇವನು ಕಳೆದು ಹೋದ ಅಂತ ದುಃಖ ಹತ್ತು ಜನ ಕಳೆದು ಹೋದ್ರಲ್ಲ ಹತ್ತನೇ ಒಬ್ರು ಕಳೆದು ಹೋಗ್ಬಿಟ್ರಲ್ಲ ಓ ಹತ್ತನೇವನು ಸಿಕ್ಕಿಲ್ಲ ಅಂತ ಹೇಳಿ ದುಃಖ ಪಡ್ತಾನೆ ಅದೇ ರೀತಿ ಚಿದಾಭಾಸಕ್ಕೆ ಆತ್ಮ ಅನ್ನೋದು ಇಲ್ಲ ಆತ್ಮ ಅಂತ ಗೊತ್ತಿಲ್ಲ ಫಸ್ಟ್ ಗೊತ್ತೇ ಇಲ್ಲ ಇದು ಅಜ್ಞಾನ ಆ ಹತ್ತನೇವನು ಕಳೆದು ಹೋದ ಅವನು ಇದ್ದಾನೆ ಅಂತ ಗೊತ್ತಿಲ್ಲ ಅದೇ ರೀತಿ ಆತ್ಮ ಅಂತ ಇದೆ ಅಂತ ಗೊತ್ತಿಲ್ಲ ಅದೇ ಚಿದಾಭಾಸಕ್ಕೆ ಅಜ್ಞಾನ ಅದಕ್ಕೆ ಮೊದಲನೇ ಹಂತ ಅಜ್ಞಾನ ಕಡೆಗೆ ಆವರಣ ಅವ್ರ ಹತ್ತನೇವನು ಓ ಕಳೆದು ಹೋಗ್ಬಿಟ್ಟ ಅಂತ ದುಃಖ ಪಡ್ತಾರೆ ಯಾರು ಹತ್ತನೇವನು ಕಳೆದು ಹೋದ ಅಂತ ದುಃಖ ಪಡ್ತಾ ಇದಾನಲ್ಲ ಆ ದುಃಖ ಪಡೋದಕ್ಕೆ ಆವರಣ ಅಂತ ಹೇಳುದು ಯಾಕಂದ್ರೆ ಆತ್ಮ ಇಲ್ಲ ಆತ್ಮ ಕಾಣ್ತಾ ಇಲ್ಲ ಹಾಗಾಗಿ ಆತ್ಮನೇ ಇಲ್ಲ ಅಂತ ಹೇಳ್ಬಿಡ್ತೇವೆ ನಾವು ಕಡೆಗೆ ವಿಕ್ಷೇಪ ಅಂದ್ರೆ ಹತ್ತನೇವನು ಏನ್ ಮಾಡ್ತಾನೆ ಹತ್ತನೇವನು ಅಯ್ಯೋ ಅವ್ನು ಸತ್ತೋಗ್ಬಿಟ್ಟ ಅಂತ ದುಃಖ ಪಡ್ತಾರೆ ಅವ್ನ್ ಸತ್ತಿಲ್ಲ ಏನಿಲ್ಲ ಇವನು ಏನೇ ಯೋಚನೆ ಮಾಡೋದು ಈ ರೀತಿ ಕಲ್ಪನೆ ಮಾಡುದು ಅದೇ ರೀತಿ ಆ ಆತ್ಮ ಇಲ್ಲ ಅದ್ರ ಬದಲು ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ನಾನು ಕರ್ತ ನಾನು ಭೋಕ್ತ ನಾನು ಅಂತ ಈ ಜೀವ ಕಲ್ಪನೆ ಮಾಡ್ತದೆ ಆ ಕಲ್ಪನೆಗೆ ವಿಕ್ಷೇಪ ಅಂತ ಹೇಳುದು ಕಡೆಗೆ ಆ ಒಬ್ಬ ರಸ್ತೆಯಲ್ಲಿ ಹೋಗುವನು ಬರ್ತಾನೆ ಅವನು ಹೇಳ್ತಾನೆ ಎಲ್ಲ ಸತ್ತೋಗಿಲ್ಲಪ್ಪ ಯಾರು ಸತ್ತೋಗಿಲ್ಲ ಇದಾರೆ ಎಲ್ಲ ಇದಾರೆ ಅಂತ ಹೇಳ್ತಾನೆ ಅವಾಗ ಇವರಿಗೆ ಸ್ವಲ್ಪ ಸಮಾಧಾನ ಆಗ್ತದೆ ಅದೇ ರೀತಿ ಪರೋಕ್ಷ ಜ್ಞಾನ ಅಂತ ಹೇಳ್ತಾರೆ ಅದಕ್ಕೆ ಪರೋಕ್ಷ ಜ್ಞಾನ ಬೇರೆಯವ್ರು ಹೇಳ್ತಾರೆ ಗುರುಗಳು ಹೇಳ್ತಾರೆ ನೋಡಪ್ಪ ಆತ್ಮ ಅಂತ ನೀನೇ ಆತ್ಮ ಅಂತ ಇದೆ ಅದು ನೀನು ಅಂತ ಅಲ್ಲಿ ಪರೋಕ್ಷ ಜ್ಞಾನ ಪರೋಕ್ಷ ಅಂದ್ರೆ ಇಂಡೈರೆಕ್ಟ್ ನಾಲೆಜ್ ಗುರು ಹೇಳ್ತಾರೆ ಓ ಇದಾನಪ್ಪ ಆತ್ಮ ಅಂತ ಇದಾನೆ ದುಃಖ ಪಡಬೇಡ ಅಂತ ಹೇಳ್ತಾರೆ ಆ ಗುರುಗಳಿಂದ ಬಂದ ಉಪದೇಶಕ್ಕೆ ಪರೋಕ್ಷ ಜ್ಞಾನ ಅಂತ ಹೇಳುದು ತತ್ವಮಸಿ ನೀನು ಬ್ರಹ್ಮನೇ ನೀನು ಬ್ರಹ್ಮಸ್ವರೂಪಿ ನೀನೇ ಆತ್ಮ ಅಂತ ಹೇಳ್ತಾರ ಆಮೇಲೆ ಅಪರೋಕ್ಷ ಜ್ಞಾನ ಬರ್ತದೆ ತತ್ವಮಸಿ ಗುರುಗಳು ಹೇಳ್ಕೊಟ್ಟಾಗ ಅವರಿಗೆ ಅರಿವು ಬರ್ತದೆ ಏನು ನಾನು ನಾನೆಂಬುದು ನಾನಲ್ಲ ಈ ದೇಹ ಮನಬುದ್ಧಿ ನಾನಲ್ಲ ಸಚ್ಚಿದಾನಂದ ಆತ್ಮ ಶಿವ ನಾನು ನಾನೇ ಶಿವೋಹಂ ಶಿವೋಹಂ ನನ್ನ ಆತ್ಮನೇ ಶಿವ ಅಂತ ಗುರುತಿಸಿಕೊಳ್ಳಿಕ್ಕೆ ಆಗ್ತದೆ ಆವಾಗ ದೇಹ ಮನಸ್ಸು ಬುದ್ಧಿಯಿಂದ ಆತ್ಮನ ಕಡೆಗೆ ಮನಸ್ಸು ಹೋಗ್ತದೆ ಇದು ಹೇಗೆಂದ್ರೆ ಹತ್ತನೇವನು ಹೇಳ್ತಾನಲ್ಲ ಹತ್ತನೇವನು ಎಣಿಸ್ಲಿಕ್ಕೆ ಹೇಳ್ತಾನೆ ಜನರನ್ನು ಸಾಲಾಗಿ ನಿಲ್ಲಿಸಿ ಒಂದು ಎರಡು ಮೂರು ಅಂತ ಎಣಿಸಿ ಆವಾಗ ಹತ್ತನೇವನು ರಸ್ತೆಯಲ್ಲಿ ಬಂದವನು ಅವನು ಗುರು ಇದ್ದ ಹಾಗೆ ನೀವು ಎಣಿಸಿ ಅಂತ ಹೇಳಿದಾಗ ಅವನು ಹತ್ತನೇವನು ಓ ಹತ್ತನೇವನು ನಾನೇ ಅಂತ ಗೊತ್ತಾಗುತ್ತೆ ಅವನಿಗೆ ಅದಕ್ಕೆ ಆತ್ಮ ನಾನೇ ಅಂತ ಗೊತ್ತಾಗ್ತದೆ ಆತ್ಮ ನಾನೇ ಅಂತ ಗೊತ್ತಾಗೋದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೇಳುದು ಎಲ್ಲರಿಗೆ ಆತ್ಮ ಯಾರೋ ಎಲ್ಲೋ ಇದೆ ಅಂತ ತಿಳ್ಕೊಂಡಿದ್ದೇವೆ ನಾವು ಆತ್ಮ ಅಂದ್ರೆ ಯಾವುದೋ ಶಿವ ಅಂದ್ರೆ ಯಾರೋ ಭಗವಂತ ಅಂದ್ರೆ ಯಾರೋ ಅಂತ ನಾವು ತಿಳ್ಕೊಂಡಿದ್ದೇವೆ ಅದು ನಾನು ಅಂತ ಗೊತ್ತಾಗಬೇಕು ಎಂತ ನಾನು ಶುದ್ಧ ನಾನು ದೇಹ ನಾನಲ್ಲ ಮನಸ್ಸು ನಾನಲ್ಲ ಬುದ್ಧಿ ನಾನಲ್ಲ ಶುದ್ಧ ಚೈತನ್ಯ ನಾನು ಅಂತ ಅರಿವು ಬರ್ತದೆ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೇಳುದು ಅಪರೋಕ್ಷ ಜ್ಞಾನ ಮೇಲೆ ಬಂಧದಿಂದ ಮುಕ್ತಿ ಅದಕ್ಕೆ ಸೋಕಾಮ ಮೋಕ್ಷ ಅಂತ ಹೇಳ್ತಾರೆ ಅಂದ್ರೆ ದುಃಖದಿಂದ ಮುಕ್ತಿ ಆ ದುಃಖದಿಂದ ಮುಕ್ತಿ ಹೇಗಂದ್ರೆ ನಾನು ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ನಾನು ಶುದ್ಧ ಚೈತನ್ಯ ದೇಹ ಮನಸ್ಸು ಬುದ್ಧಿ ಮತ್ತು ಪ್ರಪಂಚ ಮಿಥ್ಯ ಅಂತ ಗೊತ್ತಾಗ್ತದೆ ಹತ್ತನೇ ಮನುಷ್ಯ ಬದುಕಿದ್ದಾನಪ್ಪ ಅವನು ಸತ್ತಿಲ್ಲ ಅಂತ ಗೊತ್ತಾದಾಗ ದುಃಖ ನಿವೃತ್ತಿ ಆಗ್ತದೆ ಅದೇ ರೀತಿ ನಾನು ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ದೇಹ ಮನಸ್ಸು ಬುದ್ಧಿ ಪ್ರಪಂಚ ಮಿಥ್ಯ ಅಂತ ಗೊತ್ತಾದಾಗ ದುಃಖ ನಿವೃತ್ತಿ ಆಗ್ತದೆ ಅದಕ್ಕೆ ದುಃಖ ನಿವೃತ್ತಿ ಸೋಕಾಮ ಮೋಕ್ಷ ಅಂತ ಹೇಳ್ತೇವೆ ಕಡೆಗೆ
ತೃಪ್ತಿ ಅಂತ ಹೇಳ್ತೀವಿ ಕಡೆ ಹಂತ. ಏನ್ ತೃಪ್ತಿ? ಇನ್ನೇನು ಗೊತ್ತಾಗಬೇಕಾಗಿಲ್ಲ, ಆಯ್ತು ತೃಪ್ತಿ ಆಗ್ಬಿಡ್ತು. ಏನಾಯ್ತು ಗೊತ್ತಾಯ್ತು? ನಾನು ಆತ್ಮಸ್ವರೂಪಿ, ನಾನು ಆನಂದ ಸ್ವರೂಪಿ ಅಂತ ಗೊತ್ತಾಯ್ತು. ನಾನು ಆನಂದದಲ್ಲಿ ಆನಂದ ನಾನು ಅಂತ ಗೊತ್ತಾಯ್ತು. ಆಮೇಲೆ ಬೇರೆ ಏನು ಹುಡುಕ್ಬೇಕಾಗಿಲ್ಲ. ಈ ಹತ್ತನೇ ಲೆಕ್ಕದಲ್ಲಿ ಬೇರೆ ಏನು ಹುಡುಕುವ ಕೆಲಸ ನಿಲ್ಲಿಸ್ತಾರೆ, ಯಾಕಂದ್ರೆ ಅವ್ರಿಗೆ ತೃಪ್ತಿ ಆಗ್ಬಿಟ್ಟಿದೆ. ಈ ರೀತಿ ಜೀವನ ಮುಕ್ತಿಯಲ್ಲಿ ಮುಕ್ತಿಗೆ ಹಂತಗಳೇನು? ಅಜ್ಞಾನ, ಆವರಣ, ವಿಕ್ಷೇಪ, ಇದು ಬಂಧ. ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಇದು ಮುಕ್ತಿ. ಕಡೆಗೆ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಕಡೆಗೆ ದುಃಖ ನಿವೃತ್ತಿ ಮತ್ತೆ ತೃಪ್ತಿ, ಇದು ಮುಕ್ತಿಯ ಫಲ. ಈ ರೀತಿ ಒಟ್ಟು ಏಳು ಹಂತಗಳು. ಈ ಏಳು ಹಂತಗಳನ್ನ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಅಥವಾ ಅಪರೋಕ್ಷ ಅನುಭೂತಿಗೆ ಏಳು ಹಂತಗಳು ಅಂತ ಹೇಳ್ತಾರೆ. ಎಲ್ರು ನೋಡಿದ್ರ ಸೊ ವ್ಯಕ್ತ ಜಗತ್ ಇದೆಯಲ್ಲ, ಇಟ್ಸ್ ಇಂಡಿಕೇಟರ್ ಆಫ್ ಶಿವ. ಅದು ಆಕ್ಚುಲಿ ದೇರ್ ಇಸ್ ರಿಯಲಿ ನೋ ವರ್ಲ್ಡ್, ದ ವರ್ಲ್ಡ್ ಇಸ್ ಮಿಥ್ಯ. ಆ ಮಿಥ್ಯ ವರ್ಲ್ಡ್ ಇದೆಯಲ್ಲ, ಅದ್ರಲ್ಲಿ ಅಹಂ ಅಂತ ಇದೆಯಲ್ಲ, ಅದೇ ಶಿವಲಿಂಗ. ಆಕ್ಚುಲಿ ಮೀನಿಂಗ್ ಆಫ್ ಶಿವಲಿಂಗ ಇಸ್ ಅಹಂ. ಆ ಅಹಂ ಇಸ್ ಪಾಯಿಂಟಿಂಗ್ ಟು ರಿಯಲ್ ಶಿವ ಸಹ. ಓಕೆ, ದೇರ್ ಇಸ್ ನೋ ಟು, ಇಟ್ಸ್ ಓನ್ಲಿ ಇಂಡಿಕೇಟರ್. ಅಹಂ ಇಸ್ ಇಂಡಿಕೇಟರ್, ನಾನು ಇದ್ದೇನೆ ಅಂತ ಅರಿವು ಬರ್ತಲ್ಲ, ಅದು ಶಿವ. That means that even the manifest world is just an appearance, Maya. Manifest world is just an appearance. It's like a dream. It's not real. Okay. ಏನ್ರಿ ಸತ್ಯವಾದಿಯನ ಪ್ರಶ್ನೆ ಇದೆಯಾ? ಇವಾಗ ನೀವು PPT ನಲ್ಲಿ can I just go back at that ಹೇಳಿದ್ರಲ್ಲ, I am pure consciousness. I am not BMI. This BMI and the world is unreal antiralva. But later on, the next step of after Jeevan Mukti is I am the universe antalva. Allah, universe is I. And there is no really universe illa. It's a rope and snake idiyalla. Snake, even if then after that if you see the snake also, it's rope only. ಹಗ್ಗ ಮತ್ತು ಹಾವು ಇದೆಯಲ್ಲ, ಮೊದಲು ಹಾವು ಅಂತ ತಿಳ್ಕೊಂಡ್ರಿ, ಹಗ್ಗ ನೋಡಿದ್ರಿ, ಆಮೇಲೆ ಪುನಃ ಹಾವು ಕಾಣುತ್ತೆ, ಆದ್ರೆ ನಿಮ್ಗೆ ಗೊತ್ತಿದೆ ಹಾವು ಇಲ್ಲ, ಅದು ಹಗ್ಗ ಮಾತ್ರ ಅಂತ. ಆತ್ಮ ಮಾತ್ರ ಇದೆ. ಲೈಕ್ ವಿಸ್ ಸರ್ವ ಭೂತಾತ್ಮ, ಭೂತಾತ್ಮ ಅಂತೀವಲ್ವಾ, ಎಲ್ಲದರಲ್ಲೂ ಅದೇ ದ ಸೇಮ್ ಕಾನ್ಶಿಯಸ್ನೆಸ್ ಇಸ್ ದೇರ್, ಆಲ್ ಪರ್ವೇಡಿಂಗ್. But only in me it is all over anta, all me and all over antilla, all only atma is there. That's only way of saying it. There is only atma is there. See, after seeing the rope and the snake, rope you are seeing, then there is no snake actually. Adhvata divag, like I am going back to that example of half glass with water and ido, like the above the water is air, outside is also air. ಹೌದು. ಸೊ ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ದಟ್ ಸ್ಪೇಸ್ ಇಸ್ ಏರ್, ದಟ್ ಇಸ್ ಆತ್ಮ. ಹೌದು. ದೆನ್ ದ ಔಟ್ಸೈಡ್ ಇಸ್ ಆಲ್ ಪರ್ವೇಡಿಂಗ್ ಇಸ್ ಆಲ್ಸೋ ಆತ್ಮ. ಆತ್ಮ ಅಲ್ವಾ? ಬಟ್ ದ ಔಟ್ಸೈಡ್ ಸ್ಪೇಸ್ ವಿ ಕಾಲ್ ಇಟ್ ಅಸ್ ಬ್ರಹ್ಮನ್. ಹೌದು. ಇನ್ಸೈಡ್ ಸ್ಪೇಸ್ ವಿ ಕಾಲ್ ಇಟ್ ಅಸ್ ಆತ್ಮ. ಹೌದು. ಇಸ್ಂಟ್ ಇಟ್ ಕರೆಕ್ಟ್? ಬಟ್ ಇಟ್ ಇಸ್ ಸೇಮ್ ಆತ್ಮ. ದೋ ವಿ ನೋ ಇಟ್ ಇಸ್ ಸೇಮ್, ದಟ್ ಮೀನ್ಸ್ ಸೊ ಒನ್ಸ್ ಜೀವನ್ ಮುಕ್ತಿ ದಟ್ ಐ ಆಮ್ ಆತ್ಮ ಅಂತ ಗೊತ್ತಾದ್ಮೇಲೆ ಆತ್ಮ ದಟ್ ಇಸ್ ಇಟ್ಸ್ ಪರ್ವೇಡಿಂಗ್ ಆಲ್ ಓವರ್. ಹೌದು. ಇನ್ ಎವ್ರಿ ಬೀಯಿಂಗ್, ವೆದರ್ ಇಟ್ ಇಸ್ ಸೆನ್ಶಿಯಂಟ್ ಆರ್ ಇನ್ಸೆನ್ಶಿಯಂಟ್. ಹೌದು ಅಲ್ವಾ? ಸೊ ಯು ಸೀ ದಟ್ ಆತ್ಮ, ದ ಯು ಕಾಲ್ ಇಮ್ ಆತ್ಮ, ಯು ಕಾಲ್ ಇಮ್ ಗಾಡ್, ಯು ಕಾಲ್ ಇಮ್ ಬೈ ವಾಟ್ ಎವರ್, ಎವ್ರಿವೇರ್. ಹೌದು ಅಲ್ವಾ? ಕರೆಕ್ಟ್. ಸೊ ಐ ವಾಸ್ ಥಿಂಕಿಂಗ್ ವೆದರ್ ದಟ್ ಥಾಟ್ ಇಸ್ ದ ನೆಕ್ಸ್ಟ್ ಸ್ಟೇಜ್ ಆಫ್ ಆಫ್ಟರ್ ರಿಯಲೈಸಿಂಗ್ ಐ ಆಮ್ ಆತ್ಮ ಅಂತ. ಅಲ್ಲ, ಅದೇ ಅಲ್ಲಿ ಏನಾಗುತ್ತೆ, ಜಗತ್ ಮಿಥ್ಯ ಅಂತ ಗೊತ್ತಾಗತ್ತಲ್ಲ,
ಮೊದಲು ಅಹಂ ಬ್ರಹ್ಮಾಸ್ಮಿ ಆಯ್ತು, ಕಡೆಗೆ ಸರ್ವಂ ಖಲು ಇದು ಬ್ರಹ್ಮ, ದೆನ್ ಪ್ರಪಂಚ ನೋಡಿದ್ರೆ ಅದು ಬ್ರಹ್ಮನೇ. ದೇರ್ ಇಸ್ ನೋ ಸೆಲ್ಫ್ ಅಂಡ್ ಬ್ರಹ್ಮನ್, ದೇರ್ ಇಸ್ ಓನ್ಲಿ ಬ್ರಹ್ಮನ್. ಸರ್ವಂ ಖಲು ಇದು ಬ್ರಹ್ಮ, ಆಲ್ ದಿಸ್ ಇಸ್ ಬ್ರಹ್ಮನ್. ಈವನ್ ಇಫ್ ಯು ಸೀ ದ ಸ್ನೇಕ್, ಇಟ್ ಇಸ್ ರೋಪ್ ಓನ್ಲಿ. ಸೊ ದೇರ್ ಇಸ್ ನೋ ಡ್ಯುಯಾಲಿಟಿ, ಯಾವುದೇ ಡ್ಯುಯಾಲಿಟಿ ಉಳಿಯಲ್ಲ. ಎಂತ ಸತ್ಯವತಿ ಏನೋ ಪ್ರಶ್ನೆ ಕೇಳಿದ್ರ? ಪ್ರಶ್ನೆ ಸುಮ್ಮನೆ ಕೂತ್ಕೊಂಡಿದ್ರಿ? ಒನ್ ರಿಕ್ವೆಸ್ಟ್ ಗುರುಜಿ, ಹೇಳ್ರಿ. We are all basically, most of us, I think, we are into this Advaita Vedanta. But we would like to have a kind of some information and more thing about this Madhva Sampradaya. There are so many great teachers. We are only hearing the names. Unsala ivaga namge avattadre nimge ond salpa just to general knowledge ge yen beku, what is the knowledge? Just I want to know the who are the great teachers, what is that parampare from Madhvacharya onwards. Ivaga Adishankara ru namge salpa ond parampare gottide. He established four maths and four and adha salpa ond id, see this it's a historical background alva. Salpa we have no idea about Dvaita Sampradaya or Vishishta Dvaita Sampradaya. You want to know philosophy or the people? Not philosophy. First, the history. History, nah. Okay. First history part, then only philosophy. Vishishta Dvaita, that thing. And actually, there are no three philosophy. Every sadhaka goes through these three stages, if you understand well. Alva, we go from Dvaita to Vishishta Dvaita, and then we reach Advaita. That's the sadhaka. At least in Advaita, we accept that. Alva, maybe Dvaitas may not accept that. I don't know their what is their version and what it is. Our Dvaita ne Dvaita ne Satyanthe. That's sadhane. Anyway, whatever it is, I don't want to go into that part. But we do hear about lot of great saints. ಅವರಲ್ಲಿ ಅದು ಅವ್ರದ್ದು ಸ್ವಲ್ಪ ಸಂಪ್ರದಾಯ ನಮ್ಗೆ ತಿಳ್ಕೊಂಡ್ರೆ ಇಟ್ ಇಸ್ ಆಸ್ ಹಿಂದೂಸ್ ಅಲ್ಲ ಸಂಪ್ರದಾಯ ಅಂದ್ರೆ ಏನಾಗುತ್ತೆ ಅದ್ರಲ್ಲಿ ತುಂಬಾ ಇದಾರೆ ಅವ್ರ ಅವ್ರ ಮಧ್ವಾಚಾರ್ಯ 8 ಜನ ಶಿಷ್ಯರು ಆ 8 ಜನರಿಗೆ ಸುಮಾರು ಜನ ಶಿಷ್ಯರು ಇಟ್ಸ್ ಎ ಬಿಗ್ ಬ್ರಾಂಚ್ ಇಟ್ ಇಸ್ ನಾಟ್ ಒನ್ ಅದ್ವೈತ ಇವರಲ್ಲಿ ಶಂಕರಾಚಾರ್ಯ ಗೋವಿಂದ ಪಾದಾಚಾರ್ಯ ಒಬ್ರು ಶಿಷ್ಯರು ಆಯ್ತಾ ಮಧ್ವಾಚಾರ್ಯ 8 ಜನ ಶಿಷ್ಯರು ಅಷ್ಟಮಠಗಳು ಆ ಅಷ್ಟಮಠಗಳ ಬ್ರಾಂಚ್ ಅಯ್ಯೋ ಇಟ್ಸ್ ಎ ಬಿಗ್ ಟ್ರೀ ಆಯ್ತಾ ಕಡೆಗೆ ಅವ್ರಿಗೆ ಸುಮಾರು ಜನ ಶಿಷ್ಯ ದಾಸರು ಯಾರು ಪುರಂದರ ದಾಸರು ಕನಕದಾಸರು ಸುಮಾರು ಜನ ದಾಸರು ಇಟ್ಸ್ ಎ ಬಿಗ್ ಹೋಲ್ ಇಟ್ಸ್ ನಾಟ್ ಲೈಕ್ ಒನ್ ಸ್ಟ್ರೀಮ್ ಅಂತ ಇರಲಿಲ್ಲ ಅಲ್ಲಿ ಕ್ರೌಡ್ ಇಟ್ಸ್ ಟೂ ಬಿಗ್ ಇಸ್ ಇಟ್ ಇಟ್ಸ್ ಬಿಗ್ ವಾಟ್ ಅಬೌಟ್ ರಾಮಾನುಜಾಚಾರ್ಯ ಪರಂಪರೆ ರಾಮಾನುಜಾಚಾರ್ಯ ಪರಂಪರೆ ರಾಮಾನುಜಾಚಾರ್ಯ ಆದ್ಮೇಲೆ ನೆಕ್ಸ್ಟ್ ನಂಗೆ ಗೊತ್ತಿಲ್ಲ ರಾಮಾನುಜಾಚಾರ್ಯ ಆದ್ಮೇಲೆ ಅವ್ರು ನೆಕ್ಸ್ಟ್ ಯಾರಂತ ನಂಗೆ ಗೊತ್ತಿಲ್ಲ ರಾಮಾನುಜಾಚಾರ್ಯ ಗುರುಗಳು ಗುರು ರಾಮಾನುಜಾಚಾರ್ಯ ಗುರುಗಳೊಟ್ಟಿಗೆ ಜಗಳ ಆಗುತ್ತೆ ಅವ್ರಿಗೆ ದೆನ್ ಅವರು ಸಪರೇಟ್ ಆಗ್ತಾರೆ ಓಕೆ ಸಪರೇಟ್ ಆಗ್ಬಿಟ್ಟು ಕಡೆಗೆ ಅವರು ವಿಶಿಷ್ಟಾದ್ವೈತ ಸಂಪ್ರದಾಯ ಸ್ಟಾರ್ಟ್ ಮಾಡ್ತಾರೆ ಅವ್ರ ಶಿಷ್ಯರು ಯಾರು ನನ್ಗೆ ಗೊತ್ತಿಲ್ಲ ಐ ಡೋಂಟ್ ನೋ ಮಧ್ವಾಚಾರ್ಯ ಏನಾಗುತ್ತೆ ಅವ್ರ ಬಗ್ಗೆ ತುಂಬಾ ಕೇಳ್ತಾ ಇರ್ತೀವಿ ದೇಶಿಕರ್ ಅಂತ ಒಬ್ರು ದೇಶಿಕರ್ ಅವ್ರ ಬಗ್ಗೆ ಕೇಳ್ತಾ ಇರ್ತೀವಿ ನನಗೆ ಜಾಸ್ತಿ ಈ ಯಾವುದು ಇದ್ರೆಲ್ಲ ಜಾಸ್ತಿ ಇದಿಲ್ಲ ಏನದು ಜ್ಞಾನ ಇಲ್ಲ ಅವ್ರು ಯಾರು ಯಾರು ಅಂತ ಕೇವಲ ಫಿಲಾಸಫಿ ಅವ್ರ ರಿಲೇಷನ್ ಏನು ಅದನ್ನ ಕೇಳಿ ಹೇಳ್ತಾನೆ ಎಸೆನ್ಸ್ ಎಸೆನ್ಸ್ ರೈಟ್ ಕ್ವಶನ್ಸ್ ಇದೆಯಾ ಗುರುಜಿ ನಮಸ್ತೆ ಕ್ವಶನ್ಸ್ ಏನು ಇಲ್ಲ ಗುರುಜಿ ಯಾರು ಹೇಳ್ತಾ ಇರೋದು ಕೇಳಿದ್ರಿ ಅಲ್ಲ ಸುಮ್ಮನಿರು ಹೇಳಿದ್ದೆಲ್ಲ ಅರ್ಥ ಆಗಿದೆ ಅರ್ಥ ಆಗ್ತಾ ಇದೆ ಕೇಳಕ್ ಏನಿದೆ ಒಳಗೆ ಇಳಿಬೇಕದು ಕೇಳ್ತಾ ಹೋದಷ್ಟು ಚಟರ್ 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 ಅಂತ ಮೈಂಡ್ ಜಾಸ್ತಿ ಆಕ್ಟಿವ್ ಆಗ್ಬಿಡುತ್ತೆ ಪ್ರಶ್ನೆ ಪ್ರಶ್ನೆ ಅಂತ ಕೆದಕ್ತಾ ಹೋದ್ರೆ ಸೈಲೆಂಟ್ ಆಗೋದೇ ಇಲ್ಲ ಹೇಳೋದೆಲ್ಲ ಅಂತೂ ಅರ್ಥ ಆಗಿದೆ ಹಾಗಾಗಿ ಪ್ರಶ್ನೆಗಳು ಏನು ಇಲ್ಲ ಓಕೆ ಜಯಲಕ್ಷ್ಮಿ ಅವರೇ ಏನಾದ್ರು ಸುದ್ದಿ ಪ್ರಶ್ನೆ ಇದೆಯಾ
ಪ್ರಶ್ನೆ ಏನಿಲ್ಲ ಸರ್, ಎಷ್ಟು ಕೇಳಿದ್ರು ಪುನಃ ಹೊಸ್ತೇನೆ ಎಲ್ಲ ಹೂವೆ. ರಮಣವೇನೋ ಗುಹೆ ಒಳಗೆ ಕೂತ್ಕೊಂಡು ಎದೊಟ್ ಹೋಗ್ಬಿಟ್ರು. ಈಗ ನಮಗೆ ಆ ಗುಹೆ ಒಳಗೆ ಹೋಗಿ ಬಂದಷ್ಟು ದಿವಸ ಇದ್ರೆ ಮಾತ್ರ ಅರ್ಥ ಆಗುತ್ತೆ ಅಷ್ಟೇ. ದಯ ಮಾಡಿಲ್ಲ ನಿಮ್ಗೆ ಕೊರೋನಾ ಮತ್ತೆ 4 ತಿಂಗಳು ಎಲ್ಲಿ ಹೋಗ್ಬಿಡ ಅಂತ ಹೇಳಿಲ್ವಾ? ಜೊತೆಗೆ ನಾವು ಒಂದನ್ನ ಕೇಳಲ್ಲ, ಈಗ ಪ್ರಭು ಅವ್ರ ಕೇಳ್ತೀವಿ, ಪ್ರಭುದೇ ಕೇಳಲ್ಲ. ಇನ್ನ ಯಾವ್ದೋ ಒಂದ್ ಚೆನ್ನಾಗಿದೆ ಅಂತ ಕೇಳ್ತೀವಿ, ಮತ್ತೊಂದ್ ಯಾವ್ದೋ ಚೆನ್ನಾಗಿದೆ ಅಂತ ಕೇಳ್ತೀವಿ. ಒಂದಕ್ಕೊಂದು ಕೇಳ್ತಾ ಕೇಳ್ತಾ ಕನ್ಫ್ಯೂಷನ್ಸ್ ಬರ್ತಾನೆ ಇರುತ್ತೆ. ಅದು ಒಟ್ನಲ್ಲಿ ಒಂದು ಗೊತ್ತಾಗಿದೆ, ಹಾವು ಹಗ್ಗ ಗೊತ್ತಾಗಿದೆ, ಆಮೇಲೆ ಒಡವೆ ಎಲ್ಲ ಚಿನ್ನದಿಂದಲೇ ಬರುತ್ತೆ ಅಂತ ಗೊತ್ತಾಗಿದೆ, ಕರೆಂಟ್ ಇಂದಲೇ ಲೈಟ್ ಫ್ಯಾನ್ ಎಲ್ಲ ಉರಿಯತ್ತೆ, ಆ ಮೈನ್ ಐಟಮ್ ಗೊತ್ತಾಗಿದೆ. ಇನ್ನು ಅನುಸರಣೆ ಮಾಡಕ್ಕೆ ಸ್ವಲ್ಪ ಆಗ್ತಾ ಇಲ್ಲ ಸರ್. ಇನ್ನೊಂದು ಈಗ ಗಾಯತ್ರಿ ಐ ಸ್ಟಾರ್ಟ್ ಅನದರ್ ವಿಡಿಯೋ. ಇನ್ನೊಂದು ಮಾಡ್ತೇನೆ. ಕ್ಯಾನ್ ಯು ಸ್ಟಾರ್ಟ್ ರೆಕಾರ್ಡಿಂಗ್? ಕಾಣ್ತಾ ಇದೆಯಾ? ಈಗ ಸಪ್ತ ಜ್ಞಾನ ಭೂಮಿಕ ಅಂದ್ರೆ ಏಳು ಜ್ಞಾನದ ಏಳು ಹಂತಗಳ ಬಗ್ಗೆ ಮಾತಾಡೋಣ. ಮೊದಲನೇ ಹಂತ ಶುಭೇಚ್ಛಾ ಅಂತ. ಮೊದಲು ಜ್ಞಾನಕ್ಕೆ ಏಳು ಹಂತಗಳು. ಶುಭೇಚ್ಛಾ ಅಂದ್ರೆ ಒಬ್ಬನಿಗೆ ಶುಭ ಇಚ್ಛೆ ಬರ್ತದೆ. ಏನ್ ಶುಭೇಚ್ಛೆ ಬರ್ತದೆ? ನನಗೆ ಮುಕ್ತಿ ಬೇಕು ಅನ್ನೋ ಇಚ್ಛೆ ಬರ್ತದೆ. ಪ್ರಪಂಚದಲ್ಲಿ ಸುಖ ಇಲ್ಲ, ಆತ್ಮನಲ್ಲಿ ಮಾತ್ರ ಸುಖ ಇದೆ ಅನ್ನುವ ಇಚ್ಛೆ ಬರ್ತದೆ. ಅದಕ್ಕೆ ಮುಮುಕ್ಷತ್ವ ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ತಿದೆ, ಅವನಿಗೆ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಇದೆ. ನಾನು ದುಃಖ ಪಡ್ತೇನೆ ಅಂತ ಗೊತ್ತಿದೆ, ದುಃಖ ಪಡ್ತಾ ಇರೋ ಸಂಸಾರ ಅಂತ ಗೊತ್ತಿದೆ, ಆ ಸಂಸಾರದಿಂದ ಬಿಡುಗಡೆ ಬೇಕು ಅನ್ನೋ ಇಚ್ಛೆ ಇದೆ. ಅದಕ್ಕೆ ಶುಭೇಚ್ಛೆ ಅಂತ ಹೇಳುದು. ಆಮೇಲೆ ಶುಭೇಚ್ಛೆಯಿಂದ ಅವನು ವಿಚಾರಣ ಹಂತಕ್ಕೆ ಹೋಗ್ತಾನೆ. ವಿಚಾರಣ ಹಂತ ಅಂದ್ರೆ ನಾನು ಯಾರು ಅನ್ನುವ ವಿಚಾರಣೆ ಮಾಡಬೇಕು. ಆ ವಿಚಾರಣೆಗೆ ಒಬ್ಬ ಗುರು ಬೇಕು, ಸದ್ಗುರು ಬೇಕು. ಸದ್ಗುರುವಿನ ಮಾರ್ಗದರ್ಶನದಲ್ಲಿ ನಾನು ಯಾರು ಅಂತ ವಿಚಾರಣೆ ಮಾಡ್ತಾನೆ. ಇದಕ್ಕೆ ವಿಚಾರಣ ಅಂತ ಹೇಳುದು. ಆಮೇಲೆ ಆ ವಿಚಾರಣೆ ಮಾಡ್ತಾ ಮಾಡ್ತಾ ಮನಸ್ಸು ಸೂಕ್ಷ್ಮ ಆಗ್ತಾ ಹೋಗ್ತದೆ. ಅದಕ್ಕೆ ತನು ಮಾನಸಿ ಅಂತ ಹೇಳುದು. ಅಂದ್ರೆ ತನು ಮಾನಸಿ ಅಂದ್ರೆ ಮನಸ್ಸು ಬಹಳ ಸೂಕ್ಷ್ಮ ಆಗ್ತದೆ. ಶ್ರವಣ ಮನನ ನಿಧ್ಯಾಸದಿಂದ ಮನಸ್ಸು ಬಹಳ ಸೂಕ್ಷ್ಮ ಆಗ್ತಾ ಹೋಗ್ತದೆ. ಆಮೇಲಿನ ಹಂತ ಸತ್ವಪತಿ ಅಂತ. ಸತ್ವಪತಿನ ಅವನಿಗೆ ಈಗ ಜ್ಞಾನ ಬಂತು. ಏನ್ ಜ್ಞಾನ ಬಂತು? ನಾನು ಯಾರು ಅಂತ ಗುರುತಿಸಿದ, ಆತ್ಮಜ್ಞಾನ ಬಂತು. ಅವನಿಗೆ ಬ್ರಹ್ಮವಿದ್ದ ಅಂತ ಹೇಳ್ತಾರೆ. ಬ್ರಹ್ಮನನ್ನು ನೋಡಿ ತಿಳ್ಕೊಂಡವನು ಅಂತ. ಪುನಃ ಪುನಃ ಸಹಜ ಸಮಾಧಿಯನ್ನು ಮಾಡ್ತಾನೆ. ಅವನಿಗೆ ಇನ್ನೂ ಸ್ವಲ್ಪ ವಾಸನೆಗಳು ಇರ್ತವೆ. ಪ್ರಾರಬ್ಧ ಕರ್ಮ, ಒಬ್ಬ ಜ್ಞಾನಿಗೆ ಸಂಚಿತ ಕರ್ಮ, ಆಗಾಮಿ ಕರ್ಮ, ಕ್ರಿಯಾಮಾಣ ಮುಗಿದೋಯ್ತು. ಶರೀರ ಇರ್ತದೆ, ಪ್ರಾರಬ್ಧ ಕರ್ಮ ಇರ್ತದೆ. ಅವನಿಗೆ ಪುನಃ ಸಂಕಲ್ಪ ವಿಕಲ್ಪಗಳಿರುವುದಿಲ್ಲ. ನನಗೆ ಅದು ಬೇಕು ಇದು ಬೇಕು ಅನ್ನೋ ಆಸೆ ಇರುವುದಿಲ್ಲ. ಆದರೆ ಪ್ರಾರಬ್ಧ ಕರ್ಮದಲ್ಲಿ ಲೋಕ ಕಲ್ಯಾಣದ ಆಶೆ ಇರ್ತದೆ. ಓ, ಜನರಿಗೆ ಒಳ್ಳೇದಾಗಬೇಕು ಅಂತ. ಆ ಒಳ್ಳೇದಾಗುವುದಂದ್ರೆ ಟೀಚಿಂಗ್ ಮಾಡುವುದಿರ್ಬೋದು, ಅಥವಾ ಜನರಿಗೆ ಸೇವೆ ಮಾಡುವುದಿರೋದು, ಅಥವಾ ಲೋಕ ಕಲ್ಯಾಣಕ್ಕೆ ರಾಜ ಆಗಿರೋದು, ಅಂದ್ರೆ ರಾಜ್ಯಭಾರ ಮಾಡ್ಬೋದು ಈಗ ಜನಕ ರಾಜ ಇದ್ದಾಗೆ, ಅಥವಾ ಶಂಕರಾಚಾರ್ಯರಿಗೆ ಇದ್ದಾಗೆ ಅವರಿಗೆ ಲೋಕದಲ್ಲಿ ಉಪದೇಶ ಮಾಡೋದು, ಅಥವಾ ರಮಣ ಮಹರ್ಷಿಗಳ ಇದ್ದಾಗೆ ಜನರಿಗೆ ದರ್ಶನ ಕೊಟ್ಟು ಅವ್ರಿಗೆ ಮಾರ್ಗದರ್ಶನ ಮಾಡೋದು ಅಂತ ವಾಸನೆಗಳು ಇರ್ತವೆ, ಲೋಕ ಕಲ್ಯಾಣದ ವಾಸನೆಗಳು. ಜ್ಞಾನಿಯ ದೃಷ್ಟಿಯಲ್ಲಿ ಪ್ರಾರಬ್ಧ ಕರ್ಮ ಇಲ್ಲ, ಆದ್ರೆ ಶರೀರ ಇದೆ.
ಆ ಶರೀರದ ಮೂಲಕ ಲೋಕಗಳಲ್ಲಿ ಎರಡು ಕೆಲಸ ನಡೀತದೆ. ನಡೀತಾ ಇದ್ರು ನಾನಿಗೆ ನಾನು ಮಾಡ್ತಾ ಇದ್ದೇನೆ ಅಂತ ಕರ್ತೃತ್ವ ಭಾವ ಇರುವುದಿಲ್ಲ. ಅವನಿಗೆ ಏನ್ ಜ್ಞಾನ ಬಂದಿದೆ, ನಾನು ಬ್ರಹ್ಮಸ್ವರೂಪಿ, ಅಹಂ ಬ್ರಹ್ಮಾಸ್ಮಿ, ಪ್ರಪಂಚ ಜಗತ್ತು ಮಿಥ್ಯ, ದೇಹ ಮನಸ್ಸು ಬುದ್ಧಿ ಎಲ್ಲವೂ ಮಿಥ್ಯ, ಪ್ರಪಂಚ ಅನ್ನೋದು ಒಂದು ಒಂದರ ಕನಸಿದ್ದ ಹಾಗೆ ಅಂತ ಅರಿವು ಬಂದಿದೆ. ಆದರೂ ವಾಸನೆಗಳು ಇರುವುದರಿಂದ ಮತ್ತು ಶರೀರ ಇರುವುದರಿಂದ ಅವನು ಲೋಕ ಕಲ್ಯಾಣದ ಕೆಲಸ ಮಾಡ್ತಾನೆ, ಯಾರಿಗೂ ಗೊತ್ತಾಗುದಿಲ್ಲ ಅವನು ಜ್ಞಾನಿ ಅಂತ. ಇದಕ್ಕೆ ಉದಾಹರಣೆ ಜನಕ ಮಹಾರಾಜರು. ಜನಕ ಮಹಾರಾಜರು ಜ್ಞಾನಿಗಳಾಗಿದ್ರು, ಆದ್ರೆ ಲೋಕ ಕಲ್ಯಾಣದ ಕೆಲಸವನ್ನ ಮಾಡ್ತಾ ಇದ್ರು. ರಮಣ ಮಹರ್ಷಿಗಳು ರಾಮಕೃಷ್ಣ ಪರಮಹಂಸರ ಜ್ಞಾನ ಬಂದ ಮೇಲೂ ಹಲವಾರು ಜನ ಶಿಷ್ಯರಿಗೆ ಬೋಧನೆ ಮಾಡುದು ಮತ್ತೆ ಇಂಥ ಕೆಲಸ ಮಾಡ್ತಾ ಇದ್ರು. ಹಾಗೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅವನ ವಾಸನೆಗಳು ಕಡಿಮೆ ಆಗ್ತವೆ. ಅದಕ್ಕೆ ಅಸಮಾಸಕ್ತಿ ಅಂತ ಹೇಳುದು. ಯಾಕಂದ್ರೆ ಇನ್ನೂ ಲೋಕ ಕಲ್ಯಾಣದ ವಾಸನೆ ಕಡಿಮೆ ಆಗ್ತದೆ, ದೇಹ ನಾನು ಅನ್ನೋದು ಇನ್ನೂ ವಾಸನೆ ಕಡಿಮೆ ಆಗ್ತದೆ. ಅವಾಗ ಬ್ರಹ್ಮ ವಿದ್ವರ ಅಂತ ಹೇಳ್ತೀವಿ. ಅವನು ಬ್ರಹ್ಮ ವಿದ್ವರ ಅಂದ್ರೆ ಬ್ರಹ್ಮ ವಿದ್ಯನಿಗಿಂತ ಜಾಸ್ತಿ ಅಂತ ಏನಲ್ಲ, ಬ್ರಹ್ಮ ವಿದ್ವರ ಅಂತ ಬಾಹ್ಯ ದೃಷ್ಟಿಯಿಂದ. ಇವನೇನ್ ಮಾಡ್ತಾನೆ, ಈಗ ಜಾಸ್ತಿ ಹೊತ್ತು ಸಮಾಧಿಯಲ್ಲಿ ಕಳ್ಕೊಳ್ತಾನೆ, ಕಳಿತಾನೆ ಜಾಸ್ತಿ ಲೋಕ ಜನ ಪ್ರಪಂಚದ ವ್ಯವಹಾರದಿಂದ ಕಡಿಮೆ ಆಗ್ತಾನೆ ಅವನಿಗೆ. ಇದಕ್ಕೆ ವಾಸನಾ ಕ್ಷಯ ಆಗ್ತದೆ. ಎಂತ ವಾಸನಾ ಕ್ಷಯ, ಲೋಕ ಕಲ್ಯಾಣ ಮಾಡ್ಬೇಕಂತ ವಾಸನೆ ಕ್ಷಯ ಆಗ್ತದೆ. ಯಾಕಂದ್ರೆ ಮಾಡಿ ಆಗಿದೆ, ಸುಮಾರು ಮಾಡ್ಬೇಕಾದ್ರೆ ಮಾಡಿ ಆಗಿದೆ. ಕೆಲಸಲ್ಲಿ ಸಮಾಧಿಯಿಂದ ಹೊರಗೆ ಬರ್ತಾನೆ, ಬಂದು ಜನರನ್ನ ಭೇಟಿ ಮಾಡ್ತಾನೆ. ಅವನೇನಾಗಿದೆ, ನಾನು ಬ್ರಹ್ಮಸ್ವರೂಪಿ ಅಂತ ಗೊತ್ತಾಗಿದೆ, ಜಗತ್ತು ಮಿಥ್ಯ ಅಂತ ಗೊತ್ತಾಗಿದೆ. ದೇಹ ಮನಸ್ಸು ಬುದ್ಧಿ ಒಟ್ಟಿಗೆ ಗುರುತಿಸುವುದಿಲ್ಲ ಅವನ್ನ. ಕಡೆಗೆ ಪದಾರ್ಥ ಅಭಾವನ ಅಂತ ಬರ್ತದೆ ನೆಕ್ಸ್ಟ್ ಅಂತ. ಅಂದ್ರೆ ಈಗೇನಾಗುತ್ತೆ, ಬಾಹ್ಯ ವಸ್ತುಗಳೇ ವಸ್ತುಗಳೇ ಇಲ್ಲ, ಎಲ್ಲ ಮಿಥ್ಯ, ಪ್ರಪಂಚ ಅನ್ನೋದೇ ಇಲ್ಲ. ಈಗ ಹಗ್ಗದಲ್ಲಿ ಹಾವನ್ನು ಕಂಡ, ಹಗ್ಗವನ್ನು ಹಗ್ಗ ಅಂತ ಗೊತ್ತಾಯ್ತು. ಕಡೆಗೆ ಹಾವು ನೋಡಿದ್ರು ಹಗ್ಗ ಕಾಣ್ತಾ, ಹಗ್ಗ ಹಗ್ಗ ಅಂತ ತಿಳ್ಕೊಳ್ತಾನೆ. ಕಡೆಗೆ ಹಾವು ಇಲ್ಲ ಅಂತ ಅರಿವಾಗಿಸುತ್ತೆ, ಆ ವಾಸನೆ ಹೋಗ್ಬಿಡ್ತದೆ. ಹೆಚ್ಚಿನ ಕಾಲ ಸಮಾಧಿಯಲ್ಲಿ ಕಳಿತಾನೆ, ಕೆಲಸ ಮಾತ್ರ ಹೆಚ್ಚಿರ್ತಾನೆ. ನಾನು ಬ್ರಹ್ಮಸ್ವರೂಪಿ ಅಂತ ಸದಾ ಕಾಲ ಬ್ರಹ್ಮಸ್ವರೂಪಿಯ ಬ್ರಹ್ಮ ಜ್ಞಾನದಲ್ಲಿ ನಿಂತಿರ್ತಾನೆ. ಅವನಿಗೆ ಬ್ರಹ್ಮ ವಿದ್ವರೆಣ್ಯ ಅಂತ ಹೇಳುದು. ಕಡೆಗೆ ತುರಿಯಾಗ ಅಂತ ಹೇಳ್ತೇವೆ. ಈಗೇನಾಗುತ್ತೆ, ಅವನಿಗೆ ಈಗ ಸಹಜ ಸಮಾಧಿಯಲ್ಲಿ ಇರ್ತಾನೆ ಅವನು. ಒಳಗೆ ಹೊರಗೆ ಎರಡು ಒಂದೇ, ಹಗ್ಗ ಮತ್ತು ಹಾವು ಅಂತ ಎರಡು ಇಲ್ಲ, ಬರೀ ಹಗ್ಗ ಮಾತ್ರ. ಅವನಿಗೆ ಬ್ರಹ್ಮ ವಿದ್ವರಿಷ್ಠ ಅಂತ ಹೇಳ್ತಾನೆ. ಅವ್ರ ಬ್ರಹ್ಮ ವಿದ್ವರಿಷ್ಠ ಸಾಮಾನ್ಯವಾಗಿ ಅವರು ಯಾವ ವಾಸನೆ ಉಳಿದಿರಲ್ಲ, ಸುಮ್ಮನೆ ಒಂದ್ ಕಡೆ ಕೂತ್ಕೊಂಡಿರ್ತಾರೆ. ಉದಾಹರಣೆಗೆ ರಮಣ ಮಹರ್ಷಿ, ಬ್ರಹ್ಮವಿತ್, ಬ್ರಹ್ಮವರೇಣ್ಯ, ಬ್ರಹ್ಮವಿದ್ವರ, ಬ್ರಹ್ಮವಿದ್ವರ, ಬ್ರಹ್ಮವಿದ್ವರೇಣ್ಯ, ಬ್ರಹ್ಮವಿದ್ವರಿಷ್ಠ, ನಾಲ್ಕು ಹಂತಗಳು ಬ್ರಹ್ಮಜ್ಞಾನದಲ್ಲಿ. ಈ ನಾಲ್ಕು ಹಂತಗಳ ಜ್ಞಾನದಲ್ಲಿ ವ್ಯತ್ಯಾಸ ಇಲ್ಲ, ಕೇವಲ ಬಾಹ್ಯ ವಾಸನೆಯಲ್ಲಿ ಮಾತ್ರ ವ್ಯತ್ಯಾಸ. ಬಾಹ್ಯ ವಾಸನೆ ಲೋಕ ಕಲ್ಯಾಣದ ವಾಸನೆಯಲ್ಲಿ ಮಾತ್ರ ವ್ಯತ್ಯಾಸ. ಸೊ ಕೆಲವರು ಅವ್ರು ಒಂದೇ ಕಡೆ ಕೂತ್ಕೊಂಡಿದ್ದಾರೆ, ಅವ್ರು ದೊಡ್ಡ ಗ್ರೇಟ್ ಬ್ರಹ್ಮ ವರಿಷ್ಠ ಅಂತ ಹೇಳ್ತಾರೆ. ಕೆಲವರು ಅವ್ರು ಬಹಳ ಸರ್ವಿಸ್ ಮಾಡ್ತಾ ಇರ್ತಾರೆ, ಅವ್ರು ಬ್ರಹ್ಮವಿದ್ದು ಆಗಿರ್ಬೋದು, ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು. ಈ ರೀತಿ ಒಟ್ಟು ಏಳು ಹಂತಗಳು ಇವಳಿಗೆ ಜ್ಞಾನ ಭೂಮಿಕಾ ಅಂತ ಹೇಳೋದು. ಯು ಕ್ಯಾನ್ ಸ್ಟಾಪ್ ರೆಕಾರ್ಡಿಂಗ್ ಆಯ್ತ್ರಿ. ಇದಕ್ಕೆ ಸಪ್ತ ಜ್ಞಾನ ಭೂಮಿಕಾ ಅಂತ ಹೇಳೋದು, ಏಳು ಜ್ಞಾನ ಭೂಮಿಕೆಗಳು. ಶುಭೇಚ್ಛ, ವಿಚಾರಣ, ತನುಮಾನಸಿ, ಇದು ಮೂರು ಸಾಧನೆ. ಬ್ರಹ್ಮವಿತ್, ಬ್ರಹ್ಮವಿದ್ವರೆಣ್ಯ, ವಿದ್ವರ, ಬ್ರಹ್ಮವಿದ್ವರೆಣ್ಯ, ಬ್ರಹ್ಮವಿದ್ವರಿಷ್ಠ, ಇದು ನಾಲ್ಕು ರಿಯಲೈಸೇಷನ್ ಸ್ಟೇಜಸ್. ಈ ನಾಲ್ಕು ಹಂತಗಳಲ್ಲಿ ವ್ಯತ್ಯಾಸ ಏನಂದ್ರೆ, ಬ್ರಹ್ಮವಿತ್, ಬ್ರಹ್ಮವಿದ್ವರ, ಬ್ರಹ್ಮವಿದ್ವರೆಣ್ಯ, ಬ್ರಹ್ಮವಿದ್ವರಿಷ್ಠ, ಅವರಲ್ಲಿ ಬಾಹ್ಯ ವಾಸನೆಗಳು ಕಡಿಮೆ ಆಗ್ತಾ ಹೋಗ್ತಾವೆ, ಅಷ್ಟೇ, ವಿಡ್ರಾ ಆಗ್ತಾ ಮಾಡ್ತಾ ಹೋಗ್ತಾರೆ. ಬಟ್ ನಾಲ್ಕು ಜನರು ಸೇಮ್ ಜ್ಞಾನಿಗಳೇ, ಎಲ್ಲರೂ ಜೀವನ ಮುಕ್ತರೆ. ಯಾರಿಗ ಪ್ರಶ್ನೆಗಳಿದಾವ? ನಮಗ್ ಡೌಟ್ ವೆದರ್ ವಿ ಆರ್ ಇನ್ ದರ್. ವೆದರ್ ವಿ ಆರ್ ಇದ್ರಿ ಎನಿವೇರ್ ಇನ್ ದ ಫಸ್ಟ್ ಕೂಡ ಇದೀವೋ ಇಲ್ವ ಅಂತ ಒಂದು ಡೌಟ್. ಅಟ್ಲೀಸ್ಟ್ ಎರಡನೇ ಸ್ಟೇಜ್ ಇದಿಲ್ಲಪ್ಪ, ವಿಚಾರಣೆ ಮಾಡ್ತಾ ಇದಿಲ್ಲ, ಯಾರು ಯಾರು ವಿಚಾರಣೆ ಮಾಡ್ತಾ ಇಲ್ಲ. ಯು ಕ್ಯಾನ್ ಬಿ ಶೂರ್ ದಟ್ ವಿ ಆರ್ ಇನ್ ದ ಫಸ್ಟ್. 1 2 3 1 ಔ 2 ನೀವ್ ನಾವು ಒಂದು ಅನ್ಕೊಂಡ್ವಿ, ನೀವು ನಮ್ಮನ್ನ ಪ್ರಮೋಷನ್ ಕೊಟ್ಟು ಏರ್ಸಿದ್ದೀರಾ. ಸೊ ಎನಿಬಡಿ ಹ್ಯಾಸ್ ಎ ಕ್ವಶನ್? ಏನು ಪ್ರಶ್ನೆಗಳಿದ್ರೆ ಸ್ವಲ್ಪ ಧ್ಯಾನ ಮಾಡೋಣ. ಸೈಲೆಂಟ್ ಆಗಿ ಕೂತ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಧ್ಯಾನಕ್ಕೆ ಕೂತ್ಕೊಳ್ಳೋಣ.
ಕಣ್ಣನ್ನು ಮುಚ್ಕೊಳ್ಳಿ. ಉಸಿರನ್ನು ಗಮನಿಸಿ, ನಿಧಾನವಾಗಿ ಆಳವಾಗಿ ಉಸಿರು. ಡೀಪ್ ಬ್ರೆತ್, ಸ್ಲೋ ಬ್ರೆತ್. ಉಸಿರನ್ನು ಗಮನಿಸ್ತಾ ಗಮನಿಸ್ತಾ ಮನಸ್ಸು ಶಾಂತ ಆಗ್ತಾ ಹೋಗ್ತದೆ. ಉಸಿರಿನಲ್ಲಿ ಬದಲಾವಣೆ ಆಗ್ತಾ ಇದೆ, ಆದರೆ ಅದನ್ನು ಗಮನಿಸ್ತಿರೋ ಸಾಕ್ಷಿಯಾದ ನನ್ನಲ್ಲಿ ಯಾವ ಬದಲಾವಣೆ ಇಲ್ಲ. ನಾನು ಸಾಕ್ಷಿ ಸ್ವರೂಪ, ಶುದ್ಧ ಚೈತನ್ಯ.
ತಲೆಯಿಂದ ಪಾದದವರೆಗೆ ದೇಹವನ್ನು ಗಮನಿಸಿ ಅಂಗ ಅಂಗವನ್ನ ಸೂಕ್ಷ್ಮವಾಗಿ ಗಮನಿಸಿ ದೇಹದಲ್ಲಿ ಸಂವೇದನೆಗಳಿದ್ದಾವೆ ದೇಹದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ ಹುಟ್ಟಿದಾಗ ದೇಹ ಸಣ್ಣದಿತ್ತು ಬೆಳೀತದೆ ದೇಹ ಬೆಳೀತದೆ ದೇಹ ಮುದುಕಾಗ್ತದೆ ಸೊ ದೇಹಕ್ಕೆ ದೇಹದಲ್ಲಿ ಸದಾಕಾಲ ಬದಲಾವಣೆ ಇದೆ ಆದರೆ ನಾನು ಅಂತ ಹೇಳ್ತೇನಲ್ಲ ಆ ನಿಜವಾದ ನಾನು ಇದರಲ್ಲಿ ಯಾವ ಬದಲಾವಣೆ ಇಲ್ಲ ಈ ಬದಲಾಗ್ತಿರೋ ದೇಹವನ್ನು ಗಮನಿಸ್ತಿರೋ ಸಾಕ್ಷಿ ನಾನು ಸಾಕ್ಷಿಯಾದ ನನ್ನಲ್ಲಿ ಯಾವ ಬದಲಾವಣೆ ಇಲ್ಲ ತಲೆಯಿಂದ ಪಾದದವರೆಗೆ ಪಾದದಿಂದ ತಲೆಯವರೆಗೆ ದೇಹವನ್ನು ಗಮನಿಸ್ತಾ ಬನ್ನಿ ಉಸಿರು ಬದಲಾಗ್ತಾ ಇದೆ ದೇಹ ಬದಲಾಗ್ತಾ ಇದೆ ಮನಸ್ಸು ಕೂಡ ಬದಲಾಗ್ತದೆ ಮನಸ್ಸಿನಲ್ಲಿ ಯೋಚನೆಗೆ ಬರ್ತವೆ ಹೋಗ್ತವೆ ಕ್ಷಣ ಕ್ಷಣಕ್ಕೂ ಮನಸ್ಸು ಬದಲಾಗ್ತದೆ ಈ ಬದಲಾಗುತ್ತಿರೋ ಮನಸ್ಸನ್ನ ಬದಲಾಗುತ್ತಿರೋ ದೇಹವನ್ನ ಗಮನಿಸುತ್ತಿರೋ ಸಾಕ್ಷಿ ನಾನು ಸಾಕ್ಷಿಯಾದ ನಾನು ಶುದ್ಧ ಚೈತನ್ಯ ಅರಿವಿನ ಸ್ವರೂಪ ನಿಧಾನವಾಗಿ ನಿಮ್ಮ ಗಮನವನ್ನ ಹಣೆಯ ಮಧ್ಯಭಾಗ ಭ್ರೂಮಧ್ಯದಲ್ಲಿ ಕೇಂದ್ರೀಕರಿಸಿ ಹಣೆ ಮಧ್ಯಭಾಗದಲ್ಲಿ ಸ್ಪಂದನ ಇದೆ ವೈಬ್ರೇಷನ್ ಇದೆ ಅದನ್ನು ಗಮನಿಸುತ್ತಿರುವ ಸಾಕ್ಷಿ ಅದನ್ನಲ್ಲಿ ಯಾವ ಬದಲಾವಣೆಯೂ ಇಲ್ಲ ಸಾಕ್ಷಿ ನಾನು ಗಮನವನ್ನ ಶರೀರದ ಒಳಗೆ ತಗೊಂಡೋಗಿ ತಲೆಯಿಂದ ಪಾದದವರೆಗೆ ಖಾಲಿ ಜಾಗ ಇದೆ ತಲೆಯಿಂದ ಒಳಗೆ ಪಾದದವರೆಗೆ ಒಳಗಿನ ಜಾಗದಲ್ಲಿ ಒಳಗೆ ಅವಕಾಶ ಇದೆ ಆ ಅವಕಾಶದ ಕಡೆ ಗಮನ ಕೊಡಿ ಎದೆಯ ಗುಂಡಿಗೆ ಮಧ್ಯಭಾಗದಲ್ಲಿ ಅವಕಾಶ ಇದೆ ಆ ಅವಕಾಶವನ್ನ ಗಮನಿಸಿ ಗಮನ ಎದೆಯ ಗುಂಡಿಗೆ ಮಧ್ಯಭಾಗದಲ್ಲಿ ಇರಲಿ ಸ
ಸಾಕ್ಷಿಯಾಗಿ ನಾನಿದ್ದೇನೆ. ಶುದ್ಧ ಚೈತನ್ಯ ನಾನು, ಸಾಕ್ಷಿ ಸ್ವರೂಪ ನಾನು. ಸಾಕ್ಷಿಯಾದ ನಾನು ಶಿವಸ್ವರೂಪಿ. ಬ್ರಹ್ಮಸ್ವರೂಪಿ ಇಡೀ ವಿಶ್ವವನ್ನು ವ್ಯಾಪಿಸುವ ಚೈತನ್ಯ ನಾನು. ನಿಧಾನವಾಗಿ ಗಮನವನ್ನು ದೇಹದ ಕಡೆ ತನ್ನಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿಹಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಹಿ. ಲೋಕಾಃ ಸಮಸ್ತಾಃ